ಅನಿಸ್ತಾಯಿದ್ದಾನೆ. ಈ ಕ್ಷಣನೇ ನಿಮ್ ಮುಂದೆ ಜೋರಾಗತ್ತು ನನ್ ದುಃಖನೆಲ್ಲ ಹೊರಗಡೆ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ನನಗ್ ಭಯ, ಯಾಕಂದ್ರೆ ನಾನು ಅಪ್ಪನ ತುಂಬಾ ಹಚ್ಕೊಂಡೆ, ಆದ್ರೆ ಇವತ್ತು ಅವ್ರನ್ನ ಬಿಟ್ಟಿರ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ರಾಘವನ್ನು ತುಂಬಾನೇ ಹಚ್ಕೊಂಡೆ, ಆದ್ರೆ ಅವನ್ನ ಬಿಟ್ಟಿರ್ಬೇಕಾಗಿ ಬಂತು. ಪ್ರೀತಿ ಭ್ರಮೆ ಆಗೋಯ್ತು. ಈಗ ನಿಮ್ಮನ್ನು ಹಚ್ಕೊಂಡು ನಾಳೆ ಕಳ್ಕೊಳಕ್ ಇಷ್ಟ ಇಲ್ಲ. ಮಾತಾಡ್ಕೊಂಡ್ ಬಂದಿ ಅಮ್ಮ, ಹೋಗೋಣ ಮನೆಗೆ ಮಗಳೆ. ಹೇಗಿದ್ರು ಮೃದುಲಾ ಮೇಡಮ್, ಅವ್ರದ್ದೇನಾದ್ರೂ ಮರದ ಬಾಯಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಡೆದೋಗ್ತಾ ಇತ್ತು. ಅಷ್ಟು ಮಾತಾಡ್ತಾ ಇದ್ರು, ನನ್ನ ಒಂದು ಮಾತಿಗೆ ಅವ್ರ 100 ಬೈಗಳ ಇರ್ತಾ ಇತ್ತು. ಆದ್ರೆ ಇವಾಗ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನನಗೂ ಬೇಜಾರಾಗ್ತಿದೆ ಡಿಪಿ, ಆದ್ರೆ ಇದೇನ್ ಪರ್ಮನೆಂಟ್ ಅಲ್ಲ. ಉದಯ ಅಂಕಲ್ ಅಷ್ಟೇ ಪ್ರೀತಿಸೋ ಅವ್ರ ಮಾವ, ಅವಳನ್ನ ತುಂಬಾ ಪ್ರೀತಿಸೋ ರಾಘವ್, ಅವಳ ಜೊತೆಲಿರುವಾಗ ಇದನ್ನೆಲ್ಲ ಬದಲಾಯಿಸ್ತಾರೆ ನೋಡ್ತೀರಿ. ಏನೋ ಚಿನ್ನದ ಪಂಜರದೊಳಗಡೆ ಲಾಕ್ ಆಗಿರೋ ಗಿಳಿಗೆ ಎಷ್ಟು ರೆಕ್ಕೆ ಇದ್ರೆಷ್ಟು ಹೇಳಿ. ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆಲ್ರು ಚೆನ್ನಾಗ್ ಗೊತ್ತಲ್ವಾ? ನಂಗಂತೂ ಮನೆಯಿಂದ ಆಚೆ ಬರಕ್ ಭಯ ಆಗ್ತಿದೆ ಕಣ್ರು. ಮೊದಲ ಬೇರೆ ಮನೇಲಿ ಒಬ್ಳೆ ಇರ್ತಾಳೆ, ಅದೇನ್ ಗಲಾಟೆ ಆಗುತ್ತೋ. ನಾನು ಇಲ್ದಿರೋ ಸಮಯ ನೋಡಿ ಅಮ್ಮವಳ ಮನೆಯಿಂದ ಆಚೆಗೆ ಹಾಕಿದ್ರೆ ಆಗಲ್ಲ. ಏನು ಆಗಲ್ಲ ಕಣೋ, ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೊಂಬೇಡ. ಜಾಬ್ ಒಂದ್ ಆಗ್ಬಿಟ್ರೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ ಕಣ್ರು. ಲೋ ರಾಘವ, ನಂಗೆ ಕೆಲಸ ಸಿಕ್ತು ಕಣೋ, ನಾನೀಗ ಫುಡ್ ಡೆಲಿವರಿ ಬಾಯ್ ಗೊತ್ತಾ? ಹೌದಾ? ಹ್ಞೂ, ತುಂಬಾ ಒಳ್ಳೆ ಕೆಲಸ ಅಲ್ಲ ಮಗ ಇದು, ಹಸ್ತವ್ರಿಗೆ ಊಟ ತಗೊಂಡೋಗ್ ಕೊಡೋ ಪುಣ್ಯದ ಕೆಲಸ. ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಏನಂದ್ರೆ ನಮ್ ಬೈಕು, ಅದಂತೂ ನನ್ನ ಹತ್ರ ಇದೆ. ಇನ್ನು ಅಪ್ಪನ ಹತ್ರ ಬಯಸ್ಕೊಳ್ಳೋ ತಲೆನೋವಿರಲ್ಲ ನೋಡು. ನನಗೂ ಒಂದು ಕೆಲಸ ಬೇಕಂಡ್ರು. ರಾಘವ, ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ನಿಂಗೊಂದು ಹೇಳ್ತೀನಿ ಕಣೋ, ಬ್ರ್ಯಾಂಡ್ ಡಿಸೈನ್ ಅನ್ನೋ ಕಂಪ್ನಿಲಿ ನಾಳೆ ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡೋ ಇಲ್ಲೇ ವಿಜಯನಗರದಲ್ಲಿ. ಹೌದಾ? ಸ್ವಲ್ಪ ಡೀಟೇಲ್ ಕೊಡು, ನಾನು ಅಟೆಂಡ್ ಮಾಡ್ತೀನಿ. ಅದು ನಿನ್ ಡ್ರೀಮ್ ಜಾಬ್ ಅಲ್ಲ ಕಣೋ, ನೀನು ಹೇಳಿದ್ರೆ ಏನ್ ಅನ್ಕೊಳ್ತೀಯೋ ಅಂತ ಹೇಳಿಲ್ಲ. ನಾಳೆ ಅಟೆಂಡ್ ಮಾಡ್ತೀಯಲ್ವೇನೋ? ನನ್ನ ಡ್ರೀಮ್ ಜಾಬ್ನ ನಾನು ಯಾವತ್ತೋ ಮರ್ತಾ ಇತ್ತು. ಈಗ ನನಗೆ ಯಾವ ಜಾಬ್ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ನೀನು ಡೀಟೇಲ್ಸ್ ಸ್ವಲ್ಪ ಮೆಸೇಜ್ ಮಾಡೋ. ಓಕೆ ಕಣ. ಮಗ, ನಿಂಗೆ ಈ ಕೆಲಸ ಗ್ಯಾರಂಟಿ ಸಿಕ್ಕತ್ತಾ? ನೀ ಎಂಥದ್ದು ಟೆನ್ಷನ್ ಮಾಡ್ಕೊಂಬೇಡ. ಹಾಗಿದ್ರೆ ಅಮ್ಮ ಇನ್ಯಾವತ್ತು ಕಸ್ತೂರಿ ನಿವಾಸಕ್ಕೆ ಹೋಗಲ್ವಾ? ಅಯ್ಯೋ, ಹೋಗ್ಲಿಲ್ಲ ಅಂದ್ರೆ ನನ್ಗತಿ ಏನಪ್ಪ? ಏನೋ ಯೂಸ್ ಆಗುತ್ತೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಬರೆ ಹೊಡೆದೆ ನಾನು. ಇವಾಗ ಅದು ವೇಸ್ಟಾ? ಋಣ ಮುಗ್ದೋಯ್ತು ಅಂದ್ರೆ ಏನೇ ಅರ್ಥ? ಸುಮ್ನೆ ಹುಚ್ಚುಚ್ಚಾಗಿ ಮಾತಾಡಿ ನನ್ನ ಹತ್ರ ಬೈಸ್ಕೋಬೇಡ. ಅಮ್ಮ, ನೀನ್ ಬೈದ್ರು ಸರಿ, ನಾನ್ ಅಲ್ಲಿಗೆ ಬರೋದಿಲ್ಲ. ನಡೆದಿರೋ ಅವಾಂತರನ ಒಪ್ಕೊಳ್ಳೋದಾಗ್ಲಿ, ಅದನ್ನ ಮರೆಯೋದಾಗ್ಲಿ ಇಷ್ಟು ಬೇಗ ಆಗಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು. ಈ ಮಕ್ಳು ಬೇರೆ ಹಿಂಗಾಡ್ತಿದ್ದಾರೆ, ಅಲ್ಲಿ ನನ್ ಗಂಡ ಆಗಿರೋದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲ, ಆರಾಮಾಗಿದ್ದಾರೆ. ಇನ್ನು ನಮ್ಮತ್ತೆ ತಿನ್ನೋದು ತಿನ್ಸೋದು ಬಿಟ್ಟರೆ ಗಮನನೇ ಇಲ್ಲ. ನಾನೊಬ್ಳೆ ಎಷ್ಟು ಅಂತ ಒದ್ದಾಡ್ಲಿ? ನನಗೂ ಸಾಕಾಗೋಗಿದೆ. ನನ್ ಮನ್ಸಿ ಸಮಾಧಾನ ಆಗ್ಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು. ಇಷ್ಟು ದಿನ ನನ್ನ ಖುಷಿ, ನನ್ನ ಸಮಾಧಾನ ಕಸ್ತೂರಿ ನಿವಾಸದಲ್ಲಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅದು ಅಲ್ಲಿ ಸಿಗೋದಿಲ್ಲ ಅಂತ ಗೊತ್ತಾಗೋಯ್ತಮ್ಮ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲೆತ್ತರಕ್ಕೆ ನೀರು,
ಮಂಗ್ಳ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾನು ನಿನ್ನ ಆ ಮನೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು. ಆ ಮನೆಯಲ್ಲಿ ನಡೆದಿದ್ದಕ್ಕೆಲ್ಲ ನೀವ್ ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಪದೇ ಪದೇ ಹೇಳ್ತಾನೆ ಇದ್ದೀನಿ. ಯಾಕೆಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ನಾನ್ ಯಾವತ್ತೂ ಅನ್ಕೊಂಡಿಲ್ಲ, ಅನ್ಕೊಳ್ಳೋದು ಇಲ್ಲ. ಸುಮ್ನೆ ಏನೇನೋ ಮಾತಾಡಿ ನನ್ ಮನ್ಸಿಗೆ ಹಿಂಸೆ ಕೊಡ್ಬೇಡ. ನಡಿ, ಮನೆಗೆ ಹೋಗೋಣ. ನೋಡು, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ಬೇಕಾಗುತ್ತೆ. ಅಮ್ಮ, ನೀನು ನಮ್ಮ ಮನೇಲಿರ್ತೀಯ? ತಮಾಷೆ ಮಾಡ್ಬೇಡಮ್ಮ. ಅಲ್ಲ, ಅಪರೂಪಕ್ ನಮ್ಮ ಮನೆಗ್ ಬರ್ತೀಯ, ಒಂದ್ ಲೋಟ ನೀರು ಕುಡಿಯಲ್ಲ, ನಮ್ ಮನೆ ಸೋಫಾದ ಮೇಲೂ ಕುತ್ಕೊಳ್ಳಲ್ಲ. ಇದು ನಮ್ ಬದುಕು, ನಮ್ ಹಣೆಲ್ ಬರ್ದಿರೋದು, ನಾವು ಬದುಕ್ತೀವಿ. ನಿನಗೇನಮ್ಮ, ನೀನು ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕಾಗಿರೋಳು. ನಿನ್ ಮನೆ ಕಸ್ತೂರಿ ನಿವಾಸ, ಅಲ್ಲಿಗೆ ಹೋಗಮ್ಮ. ಅಲ್ಲಿ ನಿನ್ ಗಂಡ, ನಿನ್ ಮಕ್ಳು, ನಿನ್ ಸೊಸೆಯರು, ನಿನ್ ಮೊಮ್ಮಕ್ಳು, ದೊಡ್ಡ ಕುಟುಂಬ. ಅವ್ರ ಜೊತೆ ಸುಖವಾಗಿ ಸಂತೋಷವಾಗಿರು. ನನ್ ಮನೇಲಿ ನನ್ ಗಂಡ, ನಮ್ಮ ಅತ್ತೆ, ನನ್ ಮಕ್ಳು, ದುಃಖ, ಕಣ್ಣೀರು, ಇವುಗಳೇ ಇವೆ. ನಾನ್ ಇವುಗಳ ಜೊತೆನೆ ಇರ್ತೀನಿ. ಮಂಗ್ಳ, ನನ್ ತಾಳ್ಮೆ ಮೀರ್ತಾ ಇದೆ. ಈಗೇನ್ ನೀನ್ ಬರ್ತೀಯೋ ಬರಲ್ವೋ? ಅಮ್ಮ, ನಾನ್ ನಿನ್ ಮಗಳಾಗಿದ್ದೆ, ನಿನ್ ಬೀಗುತ್ತೆ ಆಗ್ಬೇಕು ಅಂತ ಕನಸ್ಕಂಡೆ. ಆದ್ರೆ ನನಗೆ ನಿನ್ ಮಗಳಾಗೋಕು ಲಾಯಕ್ಕಿಲ್ಲ ಅನ್ನೋದು ಗೊತ್ತಾಗೋಯ್ತಮ್ಮ. ಇನ್ಯಾವ ಮುಖ ಇಟ್ಕೊಂಡು ನಾನ್ ಅಲ್ಲಿಗೆ ಬರ್ಲಮ್ಮ? ಬರೋದಿಲ್ಲಮ್ಮ, ನಾನ್ ಬರೋದಿಲ್ಲ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಒತ್ತಾಯ ಮಾಡ್ಬೇಡ. ನನ್ ಮನ್ಸು ತಿಳಿ ಆದ್ಮೇಲೆ ನಾನೇ ಬರ್ತೀನಿ. ಕ್ಷಮಿಸ್ಬಿಡಮ್ಮ, ಮನೆ ಬಾಗ್ಲಿಗೆ ಬಂದು ಕರೀತಾ ಇರೋ ನಿನ್ ಮಾತಿಗೆ ಗೌರವ ಕೊಡ್ದೆ ಹೀಗ್ ಮಾತಾಡ್ತಿದ್ದೀನಿ, ನನ್ನ ಕ್ಷಮಿಸ್ಬಿಡು. ಆದ್ರೆ ನಾನೇ ಹಿಂಗ್ ಹೇಳ್ತಿದ್ದೀನಿ ಅಂದ್ರೆ ನನ್ಗೆ ಎಷ್ಟು ನೋವಾಗಿರ್ಬೇಕು ಅಂತ ನೀನೊಂದ್ಸಲ ಯೋಚನೆ ಮಾಡು. ಮಂಗ್ಳ, ಕೊನೆ ಸಲ ಕೇಳ್ತಾ ಇದ್ದೀನಿ, ಬರ್ತೀಯೋ ಬರಲ್ವೋ? ಇಲ್ಲ ಇಲ್ಲ ಇಲ್ಲ, ನಾನ್ ಬರೋದಿಲ್ಲ, ನನ್ನ ಒತ್ತಾಯ ಮಾಡ್ಬೇಡ. ಮಂಗ್ಳ, ಅಜ್ಜಿ 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 ಬಿಡಿ ಅಜ್ಜಿ. ಅಯ್ಯೋ ಅಜ್ಜಿ ಅಜ್ಜಿ, ಇದೇನೋ ಅಮ್ಮ ಹೀಗಂದ್ಲು, ಏನೋ ಒಂದು ಅರ್ಥನೆ ಆಗ್ತಿಲ್ಲ. ಏನೋ ಭಯ್, ನಿಮ್ ಅಜ್ಜಿ ಹೋದ್ಲಾ? ಹೂ ಅಮ್ಮ, ಹೋದ್ರು. ಅಲ್ಲ ಅಮ್ಮ, ಅಜ್ಜಿನ ಹಾಗ ನೋಯಿಸೋ ಹಾಗೆ ಮಾತಾಡಿ ಕಳಿಸ್ಬಿಟ್ಟು ನೀನ್ ಇಲ್ಲಿ ನಗ್ತಿದ್ಯಲ್ಲ. ಅಮ್ಮ, ಇನ್ಯಾವತ್ತು ನೀನು ಅಜ್ಜಿ ಮನೆಗೆ ಹೋಗಲ್ವಾ? ಏಯ್, ನಾನು ಅಲ್ಲಿಗೆ ಹೋಗ್ದೆ ಇನ್ನೆಲ್ಲಿಗೂ ಹೋಗ್ಲಿ? ಹಾ, ಅದಕ್ಕೆ ಇನ್ನು ಟೈಮ್ ಬಂದಿಲ್ಲ. ಅಬ್ಬಾ, ಈಗ ನನ್ಗೆ ದ್ರಾಕ್ಷಿ, ಗೋಡಂಬಿ, ಅಬ್ಬಾ, ಎಲ್ಲ ಡ್ರೈ ಫ್ರೂಟ್ನು ಹಾಕಿ ಜಾಸ್ತಿ ತುಪ್ಪ ಹಾಕೊಂಡು ಗಸಗಸೆ ಪಾಯಸ ತಿನ್ನೋಣ ಅನ್ನಿಸ್ತಿದೆ.